ಪ್ರೀತಿ ವೀಕ್ಷಕರೇ, ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕಣ್ಣಿನ ಸುತ್ತಲೂ ಆವರಿಸಿಕೊಳ್ಳುವಂತಹ ಕಪ್ಪು ಮಾರ್ಕ್ಗಳನ್ನು ಹೇಗೆ ರಿಮೂವ್ ಮಾಡೋದು, ಹಾಗೆ ಇದು ಯಾಕೆ ಬರುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಮುಖದ ಸೌಂದರ್ಯಕ್ಕೆ ಜನ ಅತಿ ಹೆಚ್ಚು ಸಮಯ ನೀಡುವುದು ಸಾಮಾನ್ಯ ಎನ್ನುವಂತಾಗಿದೆ. ಆದರೆ ಆಧುನಿಕ ಒತ್ತಡದ ಜೀವನ ಶೈಲಿಯ ನಡುವೆ ಮುಖದ ಸೌಂದರ್ಯ ಕಾಪಾಡಿಕೊಳ್ಳುವುದು ಸಾಹಸವಾಗಿದೆ. ಎಷ್ಟೇ ಪ್ರಯತ್ನಪಟ್ಟರೂ ಒಂದಲ್ಲ ಒಂದು ಸಮಸ್ಯೆ ಎದುರಿಸಬೇಕಾಗಿದೆ. ಅದರಲ್ಲೂ ಕಣ್ಣಿನ ಸುತ್ತ ಕಪ್ಪಾಗುವ ಸಮಸ್ಯೆ ಎಲ್ಲರನ್ನ ಸಹ ಕಾಡುತ್ತದೆ. ಮಹಿಳೆಯರು ಮಾತ್ರವಲ್ಲ, ಪುರುಷರು ಸಹ ಮುಖದ ಸೌಂದರ್ಯದ ಕಡೆ ಹೆಚ್ಚು ಗಮನ ಹರಿಸುತ್ತಾರೆ. ಆದರೆ ಅವರಲ್ಲೂ ಈ ರೀತಿಯ ಕಪ್ಪು ಕಲೆ ಕಂಡುಬರುತ್ತದೆ. ನಿದ್ರೆಯ ಕೊರತೆ, ನಿರ್ಜಲೀಕರಣ, ಹೆಚ್ಚು ಗಂಟೆಗಳ ಕಾಲ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವುದು, ರಾತ್ರಿಯಲ್ಲಿ ಕಣ್ಣುಗಳಿಗೆ ವಿಶ್ರಾಂತಿ ನೀಡದೆ ಮೊಬೈಲ್ ಫೋನ್ ಬಳಸುವುದು ಮುಂತಾದ ಹಲವು ಕಾರಣಗಳಿಂದ ಈ ಕಪ್ಪು ಕಲೆಗಳು ಉಂಟಾಗಬಹುದು. ಹಾಗಾದರೆ ಈ ರೀತಿ ಸಮಸ್ಯೆಗೆ ಮನೆಯಲ್ಲೇ ಕೆಲವೊಂದು ರೀತಿಯಲ್ಲಿ ಉಪಚರಿಸಿಕೊಳ್ಳುವುದರಿಂದ ನಾವು ಅದಕ್ಕೆ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಅದು ಹೇಗೆ ಎಂಬುದನ್ನು ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್, ನನ್ನ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಗುಲಾಬಿ ಜಲ ಅಥವಾ ರೋಸ್ ವಾಟರ್ನಲ್ಲಿ ಚರ್ಮವನ್ನು ಪುನರ್ಚೈತನ್ಯಗೊಳಿಸುವ ಗುಣವಿದೆ. ಇದು ಸ್ಕಿನ್ ಟೋನರ್ನಂತೆ ಕೆಲಸ ಮಾಡುತ್ತದೆ. ಈ ಕಾರಣಕ್ಕೆ ಕಣ್ಣಿನ ಸುತ್ತಲಿನ ಕಪ್ಪು ಕಲೆಗೆ ರೋಸ್ ವಾಟರ್ ಬಳಸಬಹುದು. ಹತ್ತಿಯ ಉಂಡೆಯನ್ನು ರೋಸ್ ವಾಟರಿಗೆ ಅದ್ದಿ ಕಪ್ಪಾದ ಜಾಗಕ್ಕೆ ಹಚ್ಚಿ 20 ನಿಮಿಷಗಳ ನಂತರ ತೊಳೆಯಿರಿ. ಇದು ಕಣ್ಣಿಗೆ ತಂಪು ಸಹ ನೀಡುತ್ತದೆ. ರಾಸಾಯನಿಕಗಳನ್ನು ಹೊಂದಿರುವ ಕ್ರೀಮ್ ಬಳಸುವುದರಿಂದ ಕೆಲವರಲ್ಲಿ ಉರಿಯೂತ ಉಂಟಾಗುತ್ತದೆ, ಜೊತೆಗೆ ಈ ಸಮಸ್ಯೆ ಹೆಚ್ಚಾಗಲು ಬಹುದು. ಹಾಗಾಗಿ ಡಾರ್ಕ್ ಸರ್ಕಲನ್ನು ಹೋಗಲಾಡಿಸಲು ಕ್ರೀಮ್ಗಳನ್ನು ಬಳಸುವ ಬದಲು ನೈಸರ್ಗಿಕ ಪದಾರ್ಥಗಳಾಗಿರುವ ಐ ಮಾಸ್ಕ್ಗಳನ್ನು ಹಚ್ಚಿಕೊಳ್ಳಿ. ತೆಂಗಿನ ಎಣ್ಣೆ ಪ್ರತಿಯೊಬ್ಬರ ಮನೆಯಲ್ಲೂ ಸಾಮಾನ್ಯವಾಗಿ ಒಂದು ಸಿಗುವ ಪದಾರ್ಥವಾಗಿದೆ. ಈ ತೆಂಗಿನ ಎಣ್ಣೆ ಕಣ್ಣಿನ ಸುತ್ತಲಿನ ಕಪ್ಪು ಕಲೆಯನ್ನ ಹೋಗಲಾಡಿಸುತ್ತದೆ. ಇದಕ್ಕಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೈಯಲ್ಲಿ ತೆಗೆದುಕೊಂಡು ಕಣ್ಣಿನ ಸುತ್ತ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹೀಗೆ ಮಾಡಿದರೆ ಕಪ್ಪು ಕಲೆಗಳು ಬೇಗನೆ ಮಾಯವಾಗುತ್ತದೆ. ಕಿತ್ತಳೆ ರಸದಲ್ಲಿ ವಿಟಾಮಿನ್ ಎ ಹಾಗೂ ವಿಟಾಮಿನ್ ಸಿ ಅಂಶ ಅಧಿಕವಾಗಿದ್ದು ಇದು ಕಣ್ಣಿನ ಸುತ್ತಲಿನ ಕಪ್ಪು ಕಲೆ ಕಡಿಮೆಯಾಗಿಸುತ್ತದೆ. ಇದಕ್ಕೆ ಹಲವು ಹನಿ ಗ್ಲಿಸರಿನ್ ಸೇರಿಸಿ ಕಾಟನ್ ಬಟ್ಟೆಯಲ್ಲಿ ಅದ್ದಿ ಕಣ್ಣಿನ ಕೆಳಗೆ ಹಚ್ಚಿ ಇದು ನೈಸರ್ಗಿಕವಾಗಿ ಚರ್ಮ ಹೊಳೆಯುವಂತೆ ಮಾಡಿ ಕಲೆಯನ್ನು ಸಹ ನಿವಾರಿಸುತ್ತದೆ. ಬಾದಾಮಿ ಎಣ್ಣೆಯು ಚರ್ಮಕ್ಕೆ ಅತ್ಯುತ್ತಮವಾದ ಆರೋಗ್ಯಕರ ಅಂಶ ನೀಡುವ ವಸ್ತುಗಳಲ್ಲಿ ಒಂದಾಗಿದೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ರೀತಿಯ ಬಾದಾಮಿ ಎಣ್ಣೆಯನ್ನು ನಿಮ್ಮ ಕಣ್ಣುಗಳಿಗೆ ಹಚ್ಚುವುದರಿಂದ ಡಾರ್ಕ್ ಸರ್ಕಲ್ ಹೋಗಲಾಡಿಸಬಹುದು. ಬಾದಾಮಿ ಎಣ್ಣೆಗೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಅದನ್ನು ನಿಮ್ಮ ಕಣ್ಣಿನ ಸುತ್ತ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ರಾತ್ರಿ ಇಡೀ ಬಿಟ್ಟು ಮರುದಿನ ಬೆಳಿಗ್ಗೆ ಇದನ್ನು ತೊಳೆದುಕೊಳ್ಳಿ. ರೋಸ್ ವಾಟರ್ ಮಾಸ್ಕ್. ಕಂಪ್ಯೂಟರ್ನಲ್ಲಿ ಹೆಚ್ಚು ಕೆಲಸ ಮಾಡಿದ ನಂತರ ನಿಮ್ಮ ಕಣ್ಣುಗಳು ದಣಿದಿದ್ದರೆ ಈ ಕಣ್ಣುಗಳನ್ನು ರಿಫ್ರೆಶ್ ಮಾಡಲು ರೋಸ್ ವಾಟರ್ ನಿಮಗೆ ಸಹಾಯ ಮಾಡುತ್ತದೆ. ಇದಕ್ಕಾಗಿ ಹತ್ತಿ ಉಂಡೆಯನ್ನು ರೋಸ್ ವಾಟರ್ನಲ್ಲಿ ಅದ್ದಿ ಅದನ್ನು ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಮತ್ತು 15 ನಿಮಿಷಗಳ ಕಾಲ ಅದನ್ನು ನೆನೆಸಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹೀಗೆ ಮಾಡಿದರೆ ಕಪ್ಪು ಕಲೆಗಳು ಮಾಯವಾಗುತ್ತದೆ ಮತ್ತು ಮೈಗ್ರೇನಿಂದನೂ ಸಹ ಮುಕ್ತಿ ಸಿಗುತ್ತದೆ. ಅರಿಶಿನ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅಂಶಗಳು ಕಣ್ಣಿನ ಸುತ್ತಲಿನ ಕಪ್ಪು ಕಲೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಚರ್ಮವನ್ನು ನೈಸರ್ಗಿಕವಾಗಿ ಹೊಳಪು ಮಾಡುತ್ತದೆ.
ಅರಿಶಿಣದೊಂದಿಗೆ ತೆಂಗಿನ ಎಣ್ಣೆಯನ್ನ ಮಿಶ್ರಣ ಮಾಡಿ ಕಣ್ಣಿನ ಕೆಳಗೆ ಕಪ್ಪಾಗಿರುವ ಜಾಗಕ್ಕೆ ಹಚ್ಚಿ 15 ನಿಮಿಷಗಳ ಕಾಲ ಒಣಗಲು ಬಿಡಿ. ನಂತರ ಇದನ್ನು ತೊಳೆದುಕೊಳ್ಳಿ. ಆಲೂಗಡ್ಡೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅಂಶ ಕಣ್ಣಿನ ಸುತ್ತಲಿನ ಕಪ್ಪು ಕಲೆಯನ್ನು ನಿವಾರಿಸುತ್ತದೆ. ಆಲೂಗಡ್ಡೆಯನ್ನು 1 ಗಂಟೆಗೂ ಮುಂಚೆ ಅಧಿಕ ಹೊತ್ತು ಫ್ರಿಜ್ಜಿನಲ್ಲಿ ಇಡಿ. ಅದನ್ನು ದುಂಡೆಗೆ ಕತ್ತರಿಸಿ ಇದನ್ನು 20 ನಿಮಿಷಗಳ ಕಾಲ ಕಣ್ಣಿನ ಮೇಲೆ ಇರಿಸಿ. ನಂತರ ತೆಗೆದು ತಣ್ಣನೆಯ ನೀರಿನಿಂದ ಮುಖ ತೊಳೆಯಿರಿ. ಇದನ್ನು ಪ್ರತಿನಿತ್ಯ ಮಾಡುವುದರಿಂದ ಈ ನಿಧಾನವಾಗಿ ಕಪ್ಪು ಕಲೆ ನಿವಾರಣೆಯಾಗುತ್ತದೆ. ಹಾಲು ಚರ್ಮವನ್ನು ತೇವಾಂಶಗೊಳಿಸುತ್ತದೆ ಮತ್ತು ತ್ವಚೆಯಿಂದ ಕಲ್ಮಶಗಳನ್ನು ತೆಗೆದುಹಾಕುವಲ್ಲಿ ಉತ್ತಮವಾಗಿದೆ. ಎಂತಹ ಹಾಲಿಗೆ ಬೇಕಿಂಗ್ ಸೋಡಾ ಸೇರಿಸಿ ಪೇಸ್ಟ್ ತಯಾರಿಸಿ. ಸ್ವಲ್ಪ ಸಮಯ ಫ್ರಿಜ್ಜಿನಲ್ಲಿಟ್ಟು ನಂತರ ಕಣ್ಣಿನ ಸುತ್ತ ಹಚ್ಚಿ 30 ನಿಮಿಷ ನೆನೆಸಿ ಕಣ್ಣೀರಿನಿಂದ ತೊಳೆಯಿರಿ. ಹೀಗೆ ಮಾಡಿದರೆ ಡಾರ್ಕ್ ಸರ್ಕಲ್ ನಿಧಾನವಾಗಿ ಕಡಿಮೆಯಾಗುತ್ತದೆ. ಟೀ ಬ್ಯಾಗ್, ಐಸ್ ಮಾಸ್ಕ್ ಡಾರ್ಕ್ ಸರ್ಕಲ್ ಹೋಗಲಾಡಿಸಲು ಟೀ ಬ್ಯಾಗ್ ಅತ್ಯುತ್ತಮವಾಗಿದ್ದು, ಅದಕ್ಕಾಗಿ ಟೀ ತಯಾರಿಸಲು ಬಳಸುವ ಟೀ ಬ್ಯಾಗ್ ಅನ್ನು ಫ್ರಿಜ್ಜಿನಲ್ಲಿ 5-10 ನಿಮಿಷಗಳು ಇಡಿ. ನಂತರ 10-15 ನಿಮಿಷಗಳ ಕಣ್ಣಿನ ಮೇಲೆ ಅದ್ದಿ ನಂತರ ತೆಗೆಯಿರಿ. ಪ್ರತಿದಿನ ಹೀಗೆ ಮಾಡಿದರೆ ಕಪ್ಪು ಕಲೆಗಳು ಬೇಗನೆ ಮಾಯವಾಗುತ್ತದೆ. ಇದು ಕಣ್ಣಿನ ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತದೆ. ಸೌತೆಕಾಯಿಯಲ್ಲಿ ತಂಪಾಗಿಸುವ ಗುಣವಿದೆ. ಈ ಸೌತೆಕಾಯಿಗಳನ್ನು ಹೋಳುಗಳಾಗಿ ಕತ್ತರಿಸಿ 30 ನಿಮಿಷಗಳ ಕಾಲ ಫ್ರಿಜ್ಜಿನಲ್ಲಿ ಇರಿಸಿ. ನಂತರ ಸೌತೆಕಾಯಿಯ ಚೂರುಗಳನ್ನು ನಿಮ್ಮ ಕಣ್ಣುಗಳ ಮೇಲೆ 30 ನಿಮಿಷಗಳ ಕಾಲ ಇರಿಸಿ. ಪ್ರತಿದಿನ ಹೀಗೆ ಮಾಡಿದರೆ ಕಣ್ಣುಗಳು ಸುತ್ತಲೂ ಇರುವ ಡಾರ್ಕ್ ಸರ್ಕಲ್ ಬೇಗನೆ ಕಡಿಮೆಯಾಗುತ್ತದೆ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.